ಹಲೋ, ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 11 ಆಗಸ್ಟ್ 2017. ಇವತ್ತಿನ ಪ್ರಚಲಿತ ಘಟನೆಗಳಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ವಾಹನಗಳಿಂದ ಮಾಲಿನ್ಯವನ್ನ ಏನು ಉಂಟಾಗುತ್ತೆ ಅದನ್ನ ನಿಯಂತ್ರಣ ಮಾಡೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಸರ್ಕಾರ ಒಂದು ಈಗ ಸೂಚನೆಯನ್ನ ಹೊರಡಿಸಿದೆ. ಸೂಚನೆ ಏನಂದ್ರೆ, ಎಲ್ಲಾ ವಾಹನ ಚಾಲಕರು ಅವರ ವಾಹನಗಳ ಇನ್ಶೂರೆನ್ಸ್ ಅನ್ನ ರಿನ್ಯೂವಲ್ ಮಾಡಬೇಕಾದ್ರೆ ಅವರು ಕಂಪಲ್ಸರಿ ಆಗಿ ಮಾಲಿನ್ಯ ನಿಯಂತ್ರಣದಲ್ಲಿದೆ ಎಂಬ ಒಂದು ಪ್ರಮಾಣ ಪತ್ರ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಎಂಬ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಒಂದು ವೇಳೆ ಅವರು ಸಲ್ಲಿಸಿಲ್ಲ ಅಂದ್ರೆ ಅಂತ ವಾಹನಗಳ ಇನ್ಶೂರೆನ್ಸ್ ಅನ್ನ ನವೀಕರಿಸಬಾರದಂತ ಒಂದು ಸೂಚನೆಯನ್ನ ಎಲ್ಲಾ ವಿಮಾ ಕಂಪನಿಗಳಿಗೆ, ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇದರ ಹಿನ್ನೆಲೆ ಏನಂದ್ರೆ, ಈ ದೆಹಲಿಯಲ್ಲಿ ಮತ್ತು ರಾಜಧಾನಿ ವಲಯಗಳಲ್ಲಿ ಅತಿ ಹೆಚ್ಚು ಹೊಗೆ ಉಗುಳುವಿಕೆ ಅಂದ್ರೆ ಈ ವಾಹನಗಳ ಹೊಗೆ ಉಗುಳುವಿಕೆ ಮಾಲಿನ್ಯ ಜಾಸ್ತಿ ಆಗಿದೆ. ಅದನ್ನ ಸ್ಟಡಿ ಮಾಡೋಕ್ಕೋಸ್ಕರ, ಅದರ ಪರಿಶೀಲನೆ ಮಾಡೋಕ್ಕೋಸ್ಕರ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಿತು, ಪರಿಸರ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರ. ಅವರು ಈ ದೆಹಲಿ ಮತ್ತು ರಾಜಧಾನಿ ವಲಯಗಳಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ನಡೆಸಿ ಆ ಒಂದು ಅಸೆಸ್ಮೆಂಟ್ ಅನ್ನ ಮಾಡಿದ್ರು. ಅದರ ಪ್ರಕಾರ ಕೆಲವು ಶಿಫಾರಸುಗಳನ್ನ ಅವರು ಹೇಳಿದ್ದಾರೆ ಈ ಒಂದು ಸುಪ್ರೀಂ ಕೋರ್ಟ್ಗೆ. ಶಿಫಾರಸು ಏನಂದ್ರೆ, ವಾಹನಗಳ ವಿಮೆ ನವೀಕರಿಸಬೇಕಾದ್ರೆ, ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ ವಾಹನಗಳದು, ಅಂತ ಸಂದರ್ಭದಲ್ಲಿ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಎಂಬ ಒಂದು ಪ್ರಮಾಣ ಪತ್ರವನ್ನು ಕಂಪಲ್ಸರಿ ಆಗಿ ಸಬ್ಮಿಟ್ ಮಾಡಬೇಕಂತ ಈ ಒಂದು ಶಿಫಾರಸನ್ನ ಮಾಡಿದ್ರು ಪರಿಸರ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರ. ಹಾಗೆ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ, ಈ ಒಂದು ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಎಂಬ ಒಂದು ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಇನ್ಶೂರೆನ್ಸ್ ಅನ್ನ ರಿನ್ಯೂವಲ್ ಮಾಡಬೇಕಾದ್ರೆ, ವಾಹನಗಳ ಇನ್ಶೂರೆನ್ಸ್ ಅನ್ನ ರಿನ್ಯೂವಲ್ ಮಾಡಬೇಕಾದ್ರೆ ಅಂತ ಸಂದರ್ಭದಲ್ಲಿ ಕಂಪಲ್ಸರಿ ಆಗಿ ಈ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಂತ ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳಿಗೆ ಸೂಚನೆಯನ್ನ ಹೊರಡಿಸಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಈ ವಾಹನ ಚಾಲಕರು ಈ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಎಂಬ ಒಂದು ಪ್ರಮಾಣ ಪತ್ರವನ್ನ ಪಡೆದುಕೊಂಡವರಿಲ್ಲ. ಹಾಗಾಗಿ ಅದನ್ನ ನಿಯಂತ್ರಣಕ್ಕೆ ತರೋದಕ್ಕೋಸ್ಕರ, ಮಾಲಿನ್ಯವನ್ನ ನಿಯಂತ್ರಣ ತರೋದಕ್ಕೋಸ್ಕರ ಈ ಒಂದು ಕ್ರಮವನ್ನ, ಈ ಒಂದು ಸೂಚನೆಯನ್ನ ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಈ ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕೆಲವು ಸೂಚನೆಗಳು ಕೊಟ್ಟಿದೆ. ಆ ಸೂಚನೆಗಳು ಯಾವಂದ್ರೆ, ಮಾಲಿನ್ಯ ನಿಯಂತ್ರಣದಲ್ಲಿ ಎಂಬ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ವಾಹನಗಳ ಇನ್ಶೂರೆನ್ಸ್ ರಿನ್ಯೂವಲ್ ಸಂದರ್ಭದಲ್ಲಿ ಸಲ್ಲಿಸಬೇಕು. ಈ ರೀತಿಯ ಒಂದು ನಿಯಮ ಎಲ್ಲಾ ವಾಹನಗಳಿಗೆ ಅನ್ವಯವಾಗುತ್ತೆ, ಎಲ್ಲಾ ರೀತಿಯ ವಾಹನಗಳಿಗೆ. ಅದೇ ರೀತಿ ಯಾರಾದರೂ ಈ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಲಿಲ್ಲ ಅಂದ್ರೆ ಅವರ ಇನ್ಶೂರೆನ್ಸ್ ರಿನ್ಯೂವಲ್ ಅನ್ನ ನಿರಾಕರಿಸಲಾಗುತ್ತೆ. ಈ ಒಂದು ಅಧಿಕಾರವನ್ನ ಎಲ್ಲಾ ವಿಮೆ ಕಂಪನಿಗಳ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಅದೇ ರೀತಿ ಈ ಪ್ರಮಾಣ ಪತ್ರಗಳ ನಕಲಿ ಮಾಡದಂತೆ ನೋಡೋಕ್ಕೋಸ್ಕರ ಅಖಿಲ ಭಾರತ ಮಟ್ಟದಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನ ಜಾರಿಗೆ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅದೇ ರೀತಿ ಪೆಟ್ರೋಲ್ ಪಂಪ್ಗಳಲ್ಲಿ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಸೆಂಟರ್ಗಳನ್ನ ತೆರೆಯಲು ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಭಾರತದ ಬ್ಯಾಡ್ಮಿಂಟನ್ ಪ್ಲೇಯರ್ ಆದ ಪಿವಿ ಸಿಂಧು, ಇವರು ರಿಯೋ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಆಂಧ್ರಪ್ರದೇಶ ಸರ್ಕಾರ ಗ್ರೂಪ್ ಎ ಹುದ್ದೆಯನ್ನ ಕೊಡುತ್ತಂತ ಅವರಿಗೆ ಒಂದು ಆಫರ್ ಅನ್ನ ಮಾಡಿತ್ತು. ಈಗ ಇವರು ಡೆಪ್ಯೂಟಿ ಕಲೆಕ್ಟರ್ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ಆಂಧ್ರಪ್ರದೇಶದ ವಿಜಯವಾಡ ಒಂದು ಸಮೀಪ ಗೊಲ್ಲಪುಡಿ ಅಂತ ಒಂದು ಏನು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಚೀಫ್ ಕಮಿಷನರ್ ಆಫ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಕಚೇರಿಯಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿ ಇವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಇದೊಂದು ಗ್ರೂಪ್ ಎ ಹುದ್ದೆ. ಈ ಒಂದು ಹುದ್ದೆಯನ್ನ ಚಂದ್ರಬಾಬು ನಾಯ್ಡು, ಅಂದ್ರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಅವರು ಈ ಹುದ್ದೆಯನ್ನ ಇವರಿಗೆ ಆಫರ್ ಅನ್ನ ಮಾಡಿದ್ದಾರೆ. ಈ ರಿಯೋ ಒಲಿಂಪಿಕ್ಸ್ ಅಲ್ಲಿ ಇವರು ಬೆಳ್ಳಿ ಪದಕವನ್ನ ಏನ್ ಗೆದ್ದುಕೊಂಡಿದ್ರು, ವಿಜೇತರಾಗಿದ್ರು, ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಈ ಒಂದು ಹುದ್ದೆಯನ್ನ ಪಿವಿ ಸಿಂಧು ಅವರಿಗೆ ಆಫರ್ ಮಾಡಲಾಗಿದೆ. ಓಕೆ, ಎನ್ಜಿಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಇವರು 50 ಮೈಕ್ರಾನ್ ಪ್ರಮಾಣಕ್ಕಿಂತ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಚೀಲಗಳ ಬಳಕೆ ಮತ್ತು ಯಾವ ಪ್ಲಾಸ್ಟಿಕ್ ಜೈವಿಕವಾಗಿ ಕೊಳೆಯದ ಪ್ಲಾಸ್ಟಿಕ್ ಇರುತ್ತೋ, ಅಂದ್ರೆ ಬಯೋಡ್ರಿಬಲ್ ನಾನ್ ಬಯೋಡ್ರಿಬಲ್ ಪ್ಲಾಸ್ಟಿಕ್ ಚೀಲಗಳನ್ನ ಬಳಸಬಾರದಂತ ಒಂದು ನಿಷೇಧವನ್ನ ಎನ್ಜಿಟಿ ಹೇರಿದೆ. ಇದು ರಾಷ್ಟ್ರದ ರಾಜಧಾನಿಯಲ್ಲಿ ಈ ತರ ಪ್ಲಾಸ್ಟಿಕ್ ಗಳನ್ನ ಬಳಕೆ ಮಾಡಬಹುದಂತ ಒಂದು ನಿಷೇಧವನ್ನ ಎನ್ಜಿಟಿ ಹೇರಿದೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ಇದು 2010 ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ 2010 ಇದರ ಮುಖಾಂತರ ಸ್ಥಾಪನೆಯಾಗಿದೆ. ಅದು 2010. ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನಮ್ಮ ದೇಶದಲ್ಲಿ ಯಾವುದೇ ಒಂದು ಪರಿಸರಕ್ಕೆ ಸಂಬಂಧಪಟ್ಟ, ಅಂದ್ರೆ ಪರಿಸರದ ಒಂದು ಸಂರಕ್ಷಣೆಗೆ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೆ ಅಥವಾ ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ ಯಾವ್ದಾದ್ರು ಇಶ್ಯೂಗಳು ಮತ್ತೆ ಕೇಸ್ಗಳು ಇದ್ರೆ ಅದನ್ನ ಹ್ಯಾಂಡಲ್ ಮಾಡುತ್ತೆ. ಅದೇ ರೀತಿ ಪರಿಸರದಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಕಂಪೆನ್ಸೇಷನ್ ಸಹಿತ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಖಾಂತರ ಕೊಡಲಾಗುತ್ತದೆ. ಅಂದ್ರೆ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ಇದು ಪರ್ಟಿಕ್ಯುಲರ್ ಆಗಿ ಪರಿಸರಕ್ಕೆ ಸಂಬಂಧಪಟ್ಟ ಕೇಸ್ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಓಕೆ, ಕರ್ನಾಟಕದ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಇದೆ, ಅಂದ್ರೆ ಕಾಳಿ ಟೈಗರ್ ರಿಸರ್ವ್ ಇದೆ. ಈ ಕಾಳಿ ಟೈಗರ್ ರಿಸರ್ವ್ ದ ಸರೌಂಡಿಂಗ್ ನಲ್ಲಿ ಏನೋ ಒಂದು ಪ್ರದೇಶ ಇತ್ತು, ಆ ಪ್ರದೇಶವನ್ನ
ಪರಿಸರ ಸೂಕ್ಷ್ಮ ಪ್ರದೇಶ ಎಕನಾಮಿಕಲಿ ಸೆನ್ಸಿಟಿವ್ ಜೋನ್ ಅಂತ ಏನ್ ಘೋಷಣೆ ಮಾಡಿದ್ರು. ಅದರಲ್ಲಿ ಜೋಡಾ ಎಂಬ ಒಂದು ತಾಲೂಕು ಸಹಿತ ಸೇರ್ಕೊಂಡಿತ್ತು. ಈಗ ಈ ಜೋಡಾ ಎಂಬ ತಾಲೂಕನ್ನ ಆ ಒಂದು ಪರಿಸರ ಸೂಕ್ಷ್ಮ ಪ್ರದೇಶದಿಂದ ಹೊರಗಿಡಲು ರಾಜ್ಯ ಅರಣ್ಯಕ್ಕೆ ಒಂದು ಪ್ರಸ್ತಾವವನ್ನ ಸಲ್ಲಿಸಿದೆ. ಕಾಳಿ ಟೈಗರ್ ರಿಸರ್ವ್ ಇದು ಉತ್ತರ ಕನ್ನಡ ಜಿಲ್ಲೆ ಇದೆ ನಮ್ಮ ಕರ್ನಾಟಕದು. ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಬೆಂಗಾಲ್ ಟೈಗರ್ಸ್, ಬ್ಲ್ಯಾಂಕ್ ಪ್ಯಾಂಥರ್ಸ್, ಇಂಡಿಯನ್ ಎಲಿಫೆಂಟ್ಸ್ ಗಳಿದಾವೆ. ಇದಕ್ಕಿಂತ ಮುಂಚೆ ಈ ಕಾಳಿ ಟೈಗರ್ ರಿಸರ್ವ್ ಏನ್ ಹೆಸರನ್ನ ಕೊಡಲಾಗಿದೆ, ಇದಕ್ಕಿಂತ ಮುಂಚೆ ಅಣಶಿ ರಾಷ್ಟ್ರೀಯ ಉದ್ಯಾನ ಮತ್ತು ದಾಂಡೇಲಿ ವನ್ಯಜೀವ ಧಾಮ ಇವೆರಡೂ ಇದ್ವು. ಇವುಗಳನ್ನ ಸೇರಿಸಿ 2007 ಅಣಶಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಯಿತು. 2015 ಡಿಸೆಂಬರ್ ಅಲ್ಲಿ ಈ ಅಣಶಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶವನ್ನ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣವನ್ನ ಮಾಡಲಾಯಿತು. ಇಕೋ ಸೆನ್ಸಿಟಿವ್ ಜೋನ್ ಪರಿಸರ ಸೂಕ್ಷ್ಮ ಪ್ರದೇಶ. ಈ ಪರಿಸರ ಸೂಕ್ಷ್ಮ ಪ್ರದೇಶವನ್ನ ಪ್ರೊಟೆಕ್ಟೆಡ್ ಏರಿಯಾಸ್, ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇವುಗಳ ಸರೌಂಡಿಂಗ್ ನಲ್ಲಿ ನಮ್ಮ ಭಾರತ ಸರ್ಕಾರ ಈ ಒಂದು ಸರೌಂಡಿಂಗ್ ನಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ಅಂದ್ರೆ ಹಾನಿಯಾಗುವ ಚಟುವಟಿಕೆಗಳನ್ನ ನಡೆಯಬಾರದಂತ ಒಂದು ಉದ್ದೇಶ ಇಟ್ಕೊಂಡು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಈ ಏರಿಯಾಸ್ ಗಳನ್ನ ನೋಟಿಫೈ ಮಾಡ್ತಾರೆ. ನೋಟಿಫೈ ಏನಂತ ಮಾಡ್ತಾರೆ, ಎಕೋ ಸೆನ್ಸಿಟಿವ್ ಜೋನ್ ಅಂತ, ಪರಿಸರ ಸೂಕ್ಷ್ಮ ಪ್ರದೇಶ. ಯಾಕಂದ್ರೆ ಈ ನ್ಯಾಷನಲ್ ಪಾರ್ಕ್ಸ್ ಮತ್ತೆ ವೈಲ್ಡ್ ಲೈಫ್ ಸೆಂಚುರಿ ಮತ್ತೆ ಬೇರೆ ಬೇರೆ ಪ್ರೊಟೆಕ್ಟೆಡ್ ಏರಿಯಾಸ್ ಏನಿದಾವೆ ಅದರ ಸರೌಂಡಿಂಗ್ ನಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ಅಂದ್ರೆ ಅನ್ಯ ಚಟುವಟಿಕೆಗಳು ನಡೆದರೆ ಅದರಿಂದ ಈ ಪ್ರಾಣಿಗಳ ಮೇಲೆ, ಈ ನ್ಯಾಷನಲ್ ಪಾರ್ಕ್ ಮೇಲೆ ಮತ್ತೆ ವೈಲ್ಡ್ ಲೈಫ್ ಸೆಂಚುರಿ ಮೇಲೆ ಹಾನಿಯಾಗುತ್ತೆ. ಆ ಹಾನಿಯಾಗದನ್ನ ತಡೆಯೋದಕ್ಕೋಸ್ಕರ ಆ ಒಂದು ಸರೌಂಡಿಂಗ್ ನಲ್ಲಿ ಈ ಸರೌಂಡಿಂಗ್ ಇರುವ ಪ್ರದೇಶಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡುವವರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು. ಇದನ್ನ ರೆಗ್ಯುಲೇಟ್ ಮಾಡೋರು ಸಹಿತ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು. ಸೊ ಇದರಿಂದ ಏನಾಗುತ್ತೆ, ಈ ಹೈ ಪ್ರೊಟೆಕ್ಷನ್ ಅನ್ನ ಕೊಡಲಾಗ್ತದೆ ಈ ಒಂದು ಏರಿಯಾಗಳಲ್ಲಿ. ಓಕೆ, ಸೊ ಅದಕ್ಕೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕರೀತಾರೆ, ಎಕೋ ಸೆನ್ಸಿಟಿವ್ ಜೋನ್ಸ್ ಅಥವಾ ಎಕೋಲಾಜಿಕಲಿ ಫ್ರಾಗಿಲ್ ಏರಿಯಾಸ್. ಎನ್ಸಿಆರ್ಟಿ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇವರು ಒಂದು ವೆಬ್ ಪೋರ್ಟಲ್ ಅನ್ನ ಚಾಲನೆ ನೀಡಿದರೆ, ಈ ಒಂದು ವೆಬ್ ಪೋರ್ಟಲ್ ಮುಖಾಂತರ ಬುಕ್ಸ್ ಗಳನ್ನ, ಪಠ್ಯ ಪುಸ್ತಕಗಳನ್ನು ನಾವು ಆರ್ಡರ್ ಅನ್ನ ಮಾಡಬಹುದು. ಅಂದ್ರೆ ಪಠ್ಯ ಪುಸ್ತಕಗಳನ್ನ ನಾವು ಆನ್ಲೈನ್ ಅಲ್ಲಿ ನಾವು ಆರ್ಡರ್ ಅನ್ನ ಮಾಡಿದಾಗ ನಮಗೆ ಹೋಮ್ ಡೆಲಿವರಿನ ಕೊಡ್ತಾರೆ. ಅಂತ ಒಂದು ಸೌಲಭ್ಯವನ್ನ ಕೊಡೋದಕ್ಕೋಸ್ಕರ ಎನ್ಸಿಇಆರ್ಟಿ ದವರು ಹೊಸ ವೆಬ್ ಪೋರ್ಟಲ್ ಗೆ ಚಾಲನೆ ನೀಡಿದ್ದಾರೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಇದು ಒಂದು ಸ್ವಾಯತ್ತ ಅಂದ್ರೆ ಆಟೋನಮಸ್ ಸಂಸ್ಥೆ. ಇದು 1961 ಇದು ಸ್ಟಾರ್ಟ್ ಆಗಿದೆ. ಈ ಎನ್ಸಿಇಆರ್ಟಿ ಇದನ್ನ ಕೇಂದ್ರ ಸರ್ಕಾರ ಇದನ್ನ ಸಾಹಿತ್ಯಕ ವೈಜ್ಞಾನಿಕ ಚಾರಿಟೇಬಲ್ ಸೊಸೈಟಿಗೆ ಇದು ನೋಂದಣಿಯಾಗಿದೆ, ನೋಂದಣಿಗೊಂಡಿದೆ. ಅಂದ್ರೆ ಕೇಂದ್ರ ಸರ್ಕಾರದವರು ಎನ್ಸಿಇಆರ್ಟಿ ಅನ್ನ ಚಾರಿಟೇಬಲ್ ಸೊಸೈಟಿಯಾಗಿ, ವೈಜ್ಞಾನಿಕ ಸೊಸೈಟಿಯಾಗಿ, ಸಾಹಿತ್ಯಕ ಸೊಸೈಟಿಗೆ ನೋಂದಣಿಯನ್ನ ಮಾಡಿದರೆ ನೋಂದಣಿಯನ್ನ ಆಗಿದೆಯಂತೆ. ಈ ಎನ್ಸಿಇಆರ್ಟಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೆಲವು ಸಲಹೆಗಳನ್ನು ಕೊಡುತ್ತೆ. ಅಂದ್ರೆ ಶಿಕ್ಷಣದ ಸುಧಾರಣೆಗೆ ಗುಣಾತ್ಮಕ ಕಾರ್ಯಕ್ರಮಗಳು ಮತ್ತು ನೀತಿಯನ್ನ ಅನುಸರಿಸುವಂತೆ ಒಂದು ಸಲಹೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎನ್ಸಿಇಆರ್ಟಿ ಕೊಡುತ್ತೆ. ಸೊ ಈ ತರ ಹಲವಾರು ಕಾರ್ಯಕ್ರಮಗಳು ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮಗಳು ಈ ಎನ್ಸಿಇಆರ್ಟಿ ನೋಡ್ಕೊಡುತ್ತೆ, ಎನ್ಸಿಇಆರ್ಟಿ ಮಾಡುತ್ತೆ. ಓಕೆ, ಗಂಗಾ ನದಿಯ ಒಂದು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡೋದಕ್ಕೋಸ್ಕರ ಗಂಗಾ ನದಿ ದಂಡೆಯಲ್ಲಿರುವ 25 ಜಿಲ್ಲೆಗಳಲ್ಲಿ ಉತ್ತರ ಪ್ರದೇಶದ ಗೃಹ ರಕ್ಷಕ ದಳದ ಸ್ವಯಂ ಸೇವಕರು ಒಂದು ಜಾಗೃತಿ ಯಾತ್ರೆಯನ್ನ ಕೈಗೊಳ್ಳುತ್ತಿದ್ದಾರೆ, ಒಂದು ಅಭಿಯಾನವನ್ನ. ಆ ಒಂದು ಅಭಿಯಾನದ ಹೆಸರು ನಮಾಮಿ ಗಂಗಾ ಜಾಗೃತಿ ಯಾತ್ರೆ. ಇದರ ಮೂಲಕ ಈ ನದಿ ದಂಡೆಯಲ್ಲಿ ಬರುವ 25 ಜಿಲ್ಲೆಗಳಲ್ಲಿ ಅಂದ್ರೆ 1025 ಕಿಲೋಮೀಟರ್ ಉದ್ದಕ್ಕೆ ಈ ಒಂದು ಗಂಗಾ ನದಿಯ ಉದ್ದಕ್ಕೆ ಅಲ್ಲಿರುವ ವಾಸಿಸುವ ಜನಗಳಿಗೆ ಈ ಗಂಗಾ ನದಿಯ ಒಂದು ಸ್ವಚ್ಛತೆ ಬಗ್ಗೆ ಮತ್ತು ಗಂಗಾ ನದಿಯನ್ನ ಮಲಿನ ಮಾಡದಂತೆ ಒಂದು ಜನರಲ್ಲಿ ರಿಕ್ವೆಸ್ಟ್ ಅನ್ನ, ಮನವಿಯನ್ನ ಈ ಒಂದು ಅಭಿಯಾನದ ಮೂಲಕ ಮಾಡಿಕೊಳ್ತಾರಂತೆ. ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡ್ತಾ ಇರುವವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್. ಈ ಚಾಲನೆ ಲಕ್ನೋದಲ್ಲಿ ಅಂದ್ರೆ ಈ ಅಭಿಯಾನಕ್ಕೆ ಚಾಲನೆ ನೀಡೋದು ಲಕ್ನೋದಲ್ಲಿ ಅಂತೆ. ಸೊ ನೆನ್ಪಿಟ್ಕೊಡಿ, ಉತ್ತರ ಪ್ರದೇಶ ಸರ್ಕಾರ ಈ ಗಂಗಾ ನದಿಯ ಒಂದು ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸೋಸ್ಕರ ಒಂದು ಯಾತ್ರೆಯನ್ನ, ಒಂದು ಅಭಿಯಾನವನ್ನ ಕೈಗೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಆ ಅಭಿಯಾನದ ಹೆಸರು ನಮಾಮಿ ಗಂಗಾ ಜಾಗೃತಿ ಯಾತ್ರೆ. ಕರ್ನಾಟಕದಲ್ಲಿ ಈಗ ಬಹಳಷ್ಟು ದಿವಸಗಳಿಂದ ಈ ಲಿಂಗಾಯತ ಧರ್ಮಕ್ಕೆ ಒಂದು ಮೈನಾರಿಟಿ ರಿಲಿಜನ್ ಸ್ಟೇಟಸ್ ಕೊಡಬೇಕಂತ ಪ್ರೊಟೆಸ್ಟ್ ಅನ್ನ ನಡೀತಾ ಇದೆ. ನಿನ್ನೆ 30 ಲಿಂಗಾಯತ್ ಮಠಾಧೀಶರು ಈ ಲಿಂಗಾಯತ ಧರ್ಮಕ್ಕೆ ಮೈನಾರಿಟಿ ರಿಲಿಜನ್ ಸ್ಟೇಟಸ್ ಕೊಡಬೇಕಂತ ಒಂದು ಡಿಮ್ಯಾಂಡ್ ಅನ್ನ ಮಾಡೋದಕ್ಕೋಸ್ಕರ ಒಂದು 5-point ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಮೈನಾರಿಟೀಸ್ ಜಾತಿಗಳು ಯಾವ್ಯಾವ, ರಿಲಿಜನ್ ಯಾವ್ಯಾವ ಅಂದ್ರೆ ಜೈನ್, ಸಿಖ್, ಪಾರ್ಸಿ, ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಬುದ್ಧಿಸ್ಟ್. ಬಿಟ್ಕೊಳ್ಳಿ. ಓಕೆ, ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳ ಒಂದು
ಪರ್ಫಾರ್ಮೆನ್ಸ್ ರೇಟಿಂಗ್ ಅನ್ನ ಕಂಡುಕೊಳ್ಳೋಸ್ಕರ ಒಂದು ಹೊಸ ಸಿಸ್ಟಮ್ ಅನ್ನ ಜಾರಿಗೊಳಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಆ ಒಂದು ಸಿಸ್ಟಮ್ ನ ಹೆಸರು 360 ಡಿಗ್ರಿ ಅಪ್ರೋಚ್ ಫೀಡ್ಬ್ಯಾಕ್ ಸಿಸ್ಟಮ್. ಅಂದ್ರೆ ಇದರ ಮುಖಾಂತರ ಜೂನಿಯರ್ಸ್ ಆರ್ ಸೀನಿಯರ್ಸ್ ಅಥವಾ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳ ಒಂದು ಪರ್ಫಾರ್ಮೆನ್ಸ್ ಅನ್ನ ಈ 360 ಡಿಗ್ರಿ ಅಪ್ರೋಚ್ ಮೂಲಕ ಪಡ್ಕೊಳ್ಳಲಾಗ್ತದೆ. ಮುಂದೆ ಸರ್ಕಾರಕ್ಕೆ ಆ ಅಧಿಕಾರಿಗಳನ್ನ ಯಾವ ಪೋಸ್ಟ್ಗೆ ಅವರಿಗೆ ಪೋಸ್ಟಿಂಗ್ ಅನ್ನ ಮಾಡಬೇಕು, ಮುಂದೆ ಅದಕ್ಕೆ ಸಹಾಯಗೋಸ್ಕರ ಕೇಂದ್ರ ಸರ್ಕಾರದವರು ಈ 360 ಡಿಗ್ರಿ ಅಪ್ರೋಚ್ ಅನ್ನ ಜಾರಿಗೊಳಿಸ್ತಾ ಇದ್ದಾರೆ. ಇದರ ಮುಖಾಂತರ ಅಧಿಕಾರಿಗಳ ಒಂದು ಪರ್ಫಾರ್ಮೆನ್ಸ್ ಅನ್ನ ಅದರ ರೇಟಿಂಗ್ ಅನ್ನ ಪಡ್ಕೊಳ್ಳಲಾಗ್ತದೆ ಈ ಒಂದು ಸಿಸ್ಟಮ್ ಮೂಲಕ. ಮೈಸೂರು ಜೂ ಇದು ಕರ್ನಾಟಕದ ಮೈಸೂರಿನಲ್ಲಿದೆ. ಈ ಮೈಸೂರು ಜೂ ಓಪನ್ ಆಗಿ 125 ವರ್ಷಗಳು ಆದವು, 125ನೇ ವರ್ಷಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಮೈಸೂರು ಜೂ ಇದಕ್ಕೆ ಆಫಿಷಿಯಲ್ ಆಗಿ ಶ್ರೀ ಚಾಮರಾಜೇಂದ್ರ ಜೂಲಾಜಿಕಲ್ ಗಾರ್ಡನ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಒರಿಜಿನಲ್ ಆಗಿ ಪ್ಯಾರಿಸ್ ಜೂ ಅಂತಾನು ಸಹಿತ ಕರೀತಾರೆ. ಇದು 1892ರಲ್ಲಿ ಓಪನ್ ಆಗಿದೆ. ಇದು ಒಂದು ಮೋಸ್ಟ್ ಪಾಪ್ಯುಲರ್ ಅಟ್ರಾಕ್ಷನ್ ಜೂ ಇದು ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ಅತ್ಯಂತ ಹಳೆಯ ಒಂದು ಜೂ ಈ ಮೈಸೂರು ಜೂ. ಓಕೆ, ಇದರಲ್ಲಿ ಈ ಮೈಸೂರು ಜೂ ಅಲ್ಲಿ ವೈಡ್ ರೇಂಜ್ ಆಫ್ ಸ್ಪೀಸೀಸ್ ಗಳಿದಾವೆ, 168 ವೈಡ್ ರೇಂಜ್ ಆಫ್ ಸ್ಪೀಸೀಸ್ ಗಳಿದಾವೆ. ಸೊ ಮೈಸೂರು ಜೂ ಇದು ಓಪನ್ ಆಗಿದ್ದು 1892ರಲ್ಲಿ. ಇದರ ಲೊಕೇಶನ್ ಮೈಸೂರಲ್ಲಿ, ಕರ್ನಾಟಕದ ಮೈಸೂರಲ್ಲಿ. ಓಕೆ, ನಂಬರ್ ಆಫ್ ಅನಿಮಲ್ಸ್ ಇಲ್ಲಿ 1320. ಈ ಮೈಸೂರು ಜೂ ಅನ್ನ ಒರಿಜಿನಲಿ ಪ್ಯಾರಿಸ್ ಜೂ ಅಂತ ಕರಿತಿದ್ರು, ಆಫಿಷಿಯಲಿ ಶ್ರೀ ಚಾಮರಾಜೇಂದ್ರ ಜೂಲಾಜಿಕಲ್ ಗಾರ್ಡನ್ ಅಂತ ಕರಿತಿದ್ರು. ಓಕೆ, ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಫಂಡ್. ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಫಂಡ್ ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟ ಸಲಕರಣೆಗಳನ್ನ ಖರೀದಿ ಮಾಡೋಸ್ಕರ ಒಂದು ಫಂಡಿಂಗ್ ಇರುತ್ತೆ. ಅದರ ಅವಧಿ 1 ವರ್ಷ ಇರುತ್ತೆ. ಈ 1 ವರ್ಷದಲ್ಲಿ ಡಿಫೆನ್ಸ್ ರಿಲೇಟೆಡ್ ಸಲಕರಣೆಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಆಗ್ತಾ ಇಲ್ಲ, ಅಂದ್ರೆ ಕೆಲವು ಪ್ರೊಸೆಸ್ ಗಳಿದಾವೆ, ಆ ಪ್ರೊಸೆಸ್ ಕಂಪ್ಲೀಟ್ ಮಾಡೋದ್ರಲ್ಲಿ ಟೈಮ್ ಅನ್ನ ಮುಗಿತಾ ಇದೆ. ನಂತರ 1 ವರ್ಷದಲ್ಲಿ ಈ ಹಣ ಏನಾಗುತ್ತೆ ಅಂದ್ರೆ ಲ್ಯಾಪ್ಸ್ ಆಗ್ಬಿಡುತ್ತೆ. ಅಂದ್ರೆ 1 ವರ್ಷದಲ್ಲಿ ಡಿಫೆನ್ಸ್ ರಿಲೇಟೆಡ್ ಸಲಕರಣೆಗಳನ್ನ ಖರೀದಿ ಮಾಡಲಿಲ್ಲ ಅಂದ್ರೆ ಆ ಹಣ ಏನಾಗುತ್ತೆ, ಲ್ಯಾಪ್ಸ್ ಆಗುತ್ತೆ 1 ವರ್ಷ ಆದ ನಂತರ. ಹಾಗಾಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ರು, ಈ ಪ್ರೊಕ್ಯೂರ್ಮೆಂಟ್ ಫಂಡಿಂಗ್ ಏನಿದೆ ಡಿಫೆನ್ಸ್ ರಿಲೇಟೆಡ್, ಆ ಪ್ರೊಕ್ಯೂರ್ಮೆಂಟ್ ಫಂಡಿಂಗ್ ಅನ್ನ ಸಪರೇಟ್ ಆಗಿ ಅಂದ್ರೆ ನಾನ್ ಲ್ಯಾಪ್ಸಬಲ್ ಕ್ಯಾಪಿಟಲ್ ಫಂಡ್ ಆಗಿ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಬಹಳ ದಿವಸಗಳ ಹಿಂದೆ ಮಾಡಿತ್ತು. ಮತ್ತೆ ಈಗ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇವರು ಸಹಿತ ಸೇಮ್ ಒಂದು ಮಾಹಿತಿಯನ್ನ ಹೇಳಿದರೆ, ಏನಂದ್ರೆ ಈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಜೊತೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜೊತೆ ಮಾತಾಡಿ ಈ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಫಂಡಿಂಗ್ಗೋಸ್ಕರ ಒಂದು ನಾನ್ ಲ್ಯಾಪ್ಸಬಲ್ ಕ್ಯಾಪಿಟಲ್ ಫಂಡಿಂಗ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ನಾನ್ ಲ್ಯಾಪ್ಸಬಲ್ ಅಂದ್ರೆ ಈಗ 1 ವರ್ಷದಲ್ಲಿ ಈ ಡಿಫೆನ್ಸ್ ರಿಲೇಟೆಡ್ ಯಾವುದೇ ಒಂದು ಸಲಕರಣೆಯನ್ನ ಖರೀದಿ ಮಾಡಕ್ ಆಗ್ಲಿಲ್ಲ ಅಂತ ತಿಳ್ಕೊಳ್ರಿ, ಆ ಒಂದು ಸಂದರ್ಭದಲ್ಲಿ ಏನ ಹಣ ಏನು ಉಳಿಯುತ್ತೆ, ಫಂಡಿಂಗ್ ಏನಿರುತ್ತೆ, ಆ ಫಂಡಿಂಗ್ ನೆಕ್ಸ್ಟ್ ಇಯರ್ಗೂ ಕಂಟಿನ್ಯೂ ಆಗುತ್ತೆ, ಅಂದ್ರೆ ಆ ನೆಕ್ಸ್ಟ್ ಇಯರ್ಗೂ ಆ ಹಣವನ್ನ ಯಾಡಗುತ್ತೆ. ಸೊ ಈ ತರ ಒಂದು ನಾನ್ ಲ್ಯಾಪ್ಸಬಲ್ ಕ್ಯಾಪಿಟಲ್ ಫಂಡಿಂಗ್ ಅನ್ನ ಮಾಡಬೇಕಂತ ಒಂದು ಡಿಮ್ಯಾಂಡ್ ಅನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಮಾಡ್ತಾ ಇದ್ದಾರೆ. ಸಿಯಾಚೆಲ್ನ ಪಾರ್ಲಿಮೆಂಟರಿ ಡೆಲಿಗೇಷನ್ ನಮ್ಮ ರಾಷ್ಟ್ರದ ಪ್ರೆಸಿಡೆಂಟ್ ಅವರಿಗೆ, ರಾಷ್ಟ್ರಪತಿ ಅವರಿಗೆ, ರಾಷ್ಟ್ರಪತಿಯಾದ ಶ್ರೀ ರಾಮನಾಥ್ ಕೋವಿಂದ್ ಅವರಿಗೆ ಮೀಟ್ ಆಗಿದ್ದಾರೆ. ಸೊ ಸಿಯಾಚೆಲ್ ಎಲ್ಲಿ ಬರುತ್ತಂತೆ ನಾವು ತಿಳ್ಕೊಳ್ಳೋಣ ಮ್ಯಾಪ್ ಅಲ್ಲಿ. ಸಿಯಾಚೆಲ್ ಇದು ಇಂಡಿಯನ್ ಓಷನ್ ಅಲ್ಲಿ ಬರುತ್ತೆ, ಇಂಡಿಯನ್ ಓಷನ್ ಇಲ್ಲಿ ಬರುತ್ತೆ. ಭಾರತ ಇಲ್ಲಿದೆ, ಇದರ ಕೆಳಗಡೆ ಇಲ್ಲಿ ಇಂಡಿಯನ್ ಓಷನ್, ಇದರ ಪಕ್ಕದಲ್ಲಿ ಆಫ್ರಿಕಾ ಬರುತ್ತೆ, ಇಲ್ಲಿ ಸಿಯಾಚೆಲ್ ಇದೆ. ಇದರ ನೆರೆ ಅಂದ್ರೆ ಇದಕ್ಕೆ ನಿಯರ್ ಬೈ ಇರುವ ಐಲ್ಯಾಂಡ್ ಕಂಟ್ರಿಗಳು ಯಾವ್ದಂದ್ರೆ ಟೆರಿಟರಿಗಳು ಕ್ಯಾಮರಾಸ್, ಮ್ಯಾಕೋಟ್, ಮಡಗಸ್ಕರ್, ರಿಯೂನಿಯನ್ ಮತ್ತು ಮಾರಿಷಿಯಸ್. ಇಲ್ಲಿ ನೋಡಿ, ಇಲ್ಲಿ ಸಿಯಾಚೆಲ್ ಇದೆ, ಇದರ ಕ್ಯಾಪಿಟಲ್ ವಿಕ್ಟೋರಿಯಾ, ಸಿಯಾಚೆಲ್ ನ ಕ್ಯಾಪಿಟಲ್ ವಿಕ್ಟೋರಿಯಾ. ಇದು ಇಂಡಿಯನ್ ಓಷನ್ ಅಲ್ಲಿ ಸಿಯಾಚೆಲ್ ಬರುತ್ತೆ, ಇದರ ಕೆಳಗಡೆ ಕ್ಯಾಮರಾಸ್ ಇದೆ, ಇಲ್ಲಿ ಮಡಗಸ್ಕರ್ ಇದೆ. ಓಕೆ, ಸೊ ಸಿಯಾಚೆಲ್ ಬರೋದು ಇಂಡಿಯನ್ ಓಷನ್ ಅಲ್ಲಿ, ಭಾರತದ ಕೆಳಗಡೆ, ಆಫ್ರಿಕಾದ ಈ ಕಡೆ ಪಕ್ಕದಲ್ಲಿ. ಓಕೆ, ಸೊ ಈ ಒಂದು ರೀಸನ್ ಸಿಯಾಚೆಲ್, ಇದರ ಕ್ಯಾಪಿಟಲ್ ವಿಕ್ಟೋರಿಯಾ. ಗ್ಲೋಬಲ್ ಎಂಟರ್ಪ್ರಿನರ್ಶಿಪ್ ಸಮಿತ್ ಇದು ಹೈದರಾಬಾದ್ ಅಲ್ಲಿ ನಡೆಯಲಿದೆ. ಇದನ್ನ ಹೋಸ್ಟ್ ಮಾಡ್ತಾ ಇರೋರು ಇಂಡಿಯಾ ಮತ್ತು US. ಈ ಸಮಿತ್ ಅಲ್ಲಿ ಎಂಟರ್ಪ್ರಿನರ್ಸ್, ಸ್ಟಾರ್ಟ್ಅಪ್ಸ್ ಮತ್ತು ಗ್ಲೋಬಲ್ ಲೀಡರ್ಸ್ ಅನ್ನ ಟುಗೆದರ್ ತರುವುದು ಈ ಒಂದು ಸಮಿತ್ ನ ಮುಖ್ಯ ಒಂದು ಯುನಿಕ್ ಅಪರ್ಚುನಿಟಿ. ಓಕೆ, ಗ್ಲೋಬಲ್ ಎಂಟರ್ಪ್ರಿನರ್ಶಿಪ್ ಸಮಿತ್ ಇದು ಹೈದರಾಬಾದ್ ಅಲ್ಲಿ ನಡೆಯಲಿದೆ. ಇದನ್ನ ಹೋಸ್ಟ್ ಮಾಡ್ತಾ ಇರೋರು ಇಂಡಿಯಾ ಮತ್ತು US. ಯೂನಿಯನ್ ಮಿನಿಸ್ಟರ್ ಆದ ಡಾಕ್ಟರ್ ಜಿತೇಂದ್ರ ಸಿಂಗ್ ಇವರು ವಂದೇ ಮಾತರಂ ಎಂಬ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದರೆ. ಈ ಪುಸ್ತಕದ ಕರ್ತೃ ಅಂದ್ರೆ ಆಥರ್ಸ್ ಯಾರು ಅಂದ್ರೆ ಅಖಿಲೇಶ್ ಝಾ ಮತ್ತು ರಶ್ಮಿತಾ ಝಾ. ಈ ಪುಸ್ತಕ ವಂದೇ ಮಾತರಂ ಜರ್ನಿ ಬಗ್ಗೆ ಟ್ರೇಸ್ ಅನ್ನ ಮಾಡುತ್ತೆ. ವಂದೇ ಮಾತರಂ ಇದೊಂದು ಭಾರತದ ರಾಷ್ಟ್ರೀಯತೆಯನ್ನ ಸಿಂಬಲ್ ಮಾಡುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಧರ್ಮ ಅಲ್ಲ ಅಥವಾ ಪಂಥ ಅಲ್ಲ. ವಂದೇ ಮಾತರಂ ಅನ್ನ ಈ ಒಂದು ಪೋಯಮ್ ಅನ್ನ ಬರೆದವರು ಬಂಕಿಂ ಚಂದ್ ಚಟ್ಟೋಪಾಧ್ಯಾಯ. ಅದು 1870ರಲ್ಲಿ. 1881ರಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಆನಂದ ಮಠ ಅಂತ ಒಂದು ಕಾದಂಬರಿಯನ್ನ ಬರೀತಾರೆ. ಆ ಒಂದು ಕಾದಂಬರಿಯಲ್ಲಿ ಈ ವಂದೇ ಮಾತರಂ ಪೋಯಮ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ.
ಇಪ್ಪತ್ತನೇ ಶತಮಾನದಲ್ಲಿ ವಂದೇ ಮಾತರಂನ್ನ ನ್ಯಾಷನಲ್ ಸಾಂಗ್ ಆಗಿ ನಾವು ಅಡಾಪ್ಟ್ ಅನ್ನ ಮಾಡ್ಕೊಳ್ತೀವಿ. ಈ ನ್ಯಾಷನಲ್ ಸಾಂಗ್ ವಂದೇ ಮಾತರಂ ಇದು ನಮ್ಮ ದೇಶದ ಹೋರಾಟದಲ್ಲಿ, ಯಾವುದೋ ಒಂದು ಹೋರಾಟದಲ್ಲಿ, ಮಾರ್ಚಿಂಗ್ ಅಲ್ಲಿ ಇದೊಂದು ಇನ್ಸ್ಪೈರ್ ಮಾಡುತ್ತೆ ಪೊಲಿಟಿಕಲ್ ಆಕ್ಟಿವಿಟೀಸ್ ಗಳಿಗೆ ಅಥವಾ ಯಾವುದೋ ಒಂದು ಫ್ರೀಡಂ ಮೂವ್ಮೆಂಟ್ ಗಳಲ್ಲಿ, ಇಂಡಿಯಾಸ್ ಫ್ರೀಡಂ ಮೂವ್ಮೆಂಟ್ ಗಳಲ್ಲಿ. ವಂದೇ ಮಾತರಂ ಅದೇ ರೀತಿ ನಮ್ಮ ದೇಶದ ಯಾವುದೇ ಧರ್ಮದ ಒಬ್ಬ ವ್ಯಕ್ತಿ, ಎಲ್ಲಾ ವ್ಯಕ್ತಿಗಳನ್ನ ಇನ್ವೈಟ್ ಮಾಡೋದ್ರಲ್ಲಿ ಈ ಒಂದು ವಂದೇ ಮಾತರಂ ಸಾಂಗ್ ಬಹಳಷ್ಟು ಇನ್ಸ್ಪೈರ್ ಅನ್ನ ಮಾಡುತ್ತೆ. ಅದೊಂದು ರಾಷ್ಟ್ರೀಯದ ಒಂದು ಸಿನಿಮಾ ಆಗಿ ಹೊರಹೊಮ್ಮಿದೆ. ಸೊ ವಂದೇ ಮಾತರಂನ ಬರೆದವರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ವರ್ಲ್ಡ್ ಬಯೋಫ್ಯೂಲ್ ಡೇ 2017. ಪ್ರತಿ ವರ್ಷ ಆಗಸ್ಟ್ 10ರಂದು ವರ್ಲ್ಡ್ ಬಯೋಫ್ಯೂಲ್ ಡೇ ಅಂತ ಆಚರಣೆ ಮಾಡ್ತಾರೆ. ಈ ಆಚರಣೆಯನ್ನ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿ ಅವರು ಆಚರಣೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಬಯೋಫ್ಯೂಲ್ಸ್ ಇದು ಒಂದು ಕಾಸ್ಟ್ ಎಫೆಕ್ಟಿವ್ ಮತ್ತೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಇದು. ಹಾಗಾಗಿ ಇದರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಅನ್ನ ಜನಗಳಲ್ಲಿ ಜಾಗೃತಿ ಮೂಡಿಸೋಸ್ಕರ ಈ ವರ್ಲ್ಡ್ ಬಯೋಫ್ಯೂಲ್ ಡೇ ಅನ್ನ ಆಚರಣೆ ಮಾಡಲಾಗ್ತದೆ. ಅದೇ ರೀತಿ ಈ ಗೌರ್ಮೆಂಟ್ ಅವರು ವರ್ಲ್ಡ್ ಫ್ಯೂಲ್ ಡೇ ಒಂದು ಆಚರಣೆ ಸಂದರ್ಭದಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾರೆ. ಆ ಪ್ರೋಗ್ರಾಮ್ಸ್ ಗಳಲ್ಲಿ ಯೂತ್ ಗಳು ಅಂದ್ರೆ ಸ್ಕೂಲ್ಸ್ ಮತ್ತು ಕಾಲೇಜ್ಗಳಿಗೆ ಹೋಗುವ ಸ್ಟೂಡೆಂಟ್ಸ್ ಗಳು ಅದರಲ್ಲಿ ಭಾಗಿಯಾಗಬೇಕು, ಫಾರ್ಮರ್ಸ್ ಗಳು ಭಾಗಿಯಾಗಬೇಕು, ಮತ್ತೆ ಅದರ ಸ್ಟೇಕ್ ಹೋಲ್ಡರ್ಸ್ ಸಹಿತ ಇದರಲ್ಲಿ ಭಾಗಿಯಾಗಿ ಅದರ ಬೆನಿಫಿಟ್ ಅನ್ನ ಪಡೆದುಕೊಳ್ಬೇಕು, ಅದರ ಬಗ್ಗೆ ಜಾಗೃತಿಯನ್ನ ಜನಗಳಲ್ಲಿ ಮೂಡಿಸಬೇಕಂತ ಒಂದು ಮುಖ್ಯ ಉದ್ದೇಶ ಈ ಒಂದು ವರ್ಲ್ಡ್ ಫ್ಯೂಲ್ ಡೇ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡಬಹುದು. ಅದೇ ರೀತಿ ಇದರ PDF ನಿಮಗೆ ಬೇಕಾದ್ರೆ ನೀವು KPC ಟ್ಯೂಟರ್ ಅಂತ ನಾನು ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ, ಆ ಟೆಲಿಗ್ರಾಮ್ ಚಾನೆಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ, ಮತ್ತೆ ನೀವು ಅಲ್ಲಿ ಜಾಯ್ನ್ ಆಗಬಹುದು. ಸೊ ಇದರ ಲಿಂಕ್ ಅನ್ನ, ಈ ಒಂದು PDF ಅನ್ನ ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕ್ ಅನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು.